ಆಂಜನೇಯರ ಪ್ರಾರ್ಥನೆ ಯಾವ ರೇವಣ ಸಿದ್ದೇಶ್ವರನ ಹೌದು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಅವನ ಶಿಷ್ಯ ಆಗಿರ್ತಕ್ಕಂತ ಯಾರಿಪ್ಪ ಚಂದಾನಗಿರಿಯಲ್ಲಿ ಜನಿಸಿ ಮಂದಾನಗಿರಿಯಲ್ಲಿ ಬೆಳೆದು ಹೌದು ಗೋಡಾಗಿರಿಯ ಕೂಟದಲ್ಲಿ ತಪಶ್ಚರ್ಯನ ಮಾಡಿ ಪೂರ್ಣಾದಿತ್ಯರ ಒಳಗೆ ಬಂದ ಶಿಷ್ಯನನ್ನ ಹಿಡ್ಕೊಂಡು ಸಿರಾಡನ ಗ್ರಾಮಕ್ಕೆ ಬಂದು ವಾಸ ಮಾಡತಕ್ಕಂತ ಅವ್ರ್ಯಾರಿಪ್ಪ ಗುರು ಭೀರಲಿಂಗೇಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಹೌದು ಅವನ ಶಿಷ್ಯ ಆಗಿರ್ತಕ್ಕಂತ ಅವ್ರ್ಯಾರಿಪ್ಪ ಯಾವ ಭಾರಾಮತಿ ಗೌಡ ಹೊಟ್ಟಿಗೆ ಜನಿಸಿ ಗುರು ಬೀರದೇವರ ಕೈ ಒಳಗ ಸಾಣಿ ಬೇರಾಗಿ ಸೌಂದ ಸಿರಗಂಧ ಕಡ್ಡಿಯಾಗಿ ನೌದು ವರ್ಷಕಮ್ಮ ಮಾದೇವನ ಧರಣಿಗಿಳಿಸಿದಂತ ಅವ್ರ ಯಾರಿಪ್ಪ ನನ್ನಪ್ಪ ಮಾಳೆಂಗರ ಗಣಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತ ಹೌದು ಕುಟ್ಟಿಗಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಅವ್ರ ಯಾರಿಪ್ಪ ಪರಮದೇವರು ಪಾದವನ್ನ ತಲೆ ಮೇಲೆ ಇಟ್ಟುಕೊಂಡು ಮುಂದೆ ಏನ್ ಮಾಡ್ಬೇಕತ್ತರಿಪ್ಪ ಈ ಕಾರಣಕ್ಕೆ ಕಾರಣೀಕರ್ತನಾಗಿರ್ತಕ್ಕಂತ ಇವ್ರ ಯಾರಿಪ್ಪ ಮಾರಾಯಮುತ್ತಿಯವ್ರ ಪಾದಾರವಿಂದ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತ ಹೌದೌದು ಈ ಮಾರಾಯಮುತ್ತಿಯವರ ಕಾರ್ಯಕ್ರಮ ನಿಮಿತ್ತವಾಗಿ ಹೌದು ಇಲ್ಲಿ ಕೂಡಿರ್ತಕ್ಕಂತ ಅದು ನೆರೆ ಹೊರೆ ಗ್ರಾಮದಿಂದ ಆಗಮಿಸಿರ್ತಕ್ಕಂತ ಕಲಾವಂತರಿಗೆ ಬುದ್ಧಿವಂತರಿಗೆ ಧ್ಯಾನ ಪಂಡಿತರಿಗೆ ಅದು ಅವ್ವನ ಬಳಗಕ್ಕೂ ಮತ್ತು ಅಪ್ಪನ ಬಳಗಕ್ಕೂ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಅದಕ್ಕೆ ಶರಣರು ಬಲ್ಲವರು ಒಂದ್ ಕಡೆ ಮಾತು ಹೇಳಿದ್ರೆ ಮಲ್ಲಪ್ಪಣ್ಣ ಏನೇ ತಳರಿಪ್ಪ ಮಾತ ಸುಕೃತಾಜಿ ನೋಡಿ ಮನುನೇ ವಿಠಲಾವುಡಿ ತಿಳ್ಕೊಡ್ತೀರ ಮಾತ ಹೆಂಗಂದ್ರೆ ಏನ್ರಿಪ್ಪ ಮಾತ ಈ ಸತ್ಯ ಸಂಘದ ಸೇವಾ ಕೇಳಕ ಮತ್ತು ಮಾಡಕ್ ಸಿಗ್ಬೇಕಾಗಿದ್ರೆ ಏನ್ ಮಾಡ್ಬೇಕ್ರಿಪ್ಪ ಇದಕ್ಕೆ ಹಿಂದಿನ ಜನ್ಮದ ಸ್ವಲ್ಪ ಪುಣ್ಯದ ಫಲ ಬೇಕನ್ರಿಪ್ಪ ಪುಣ್ಯದ ಫಲ ಬೇಕು ಹೌದಾ ಆ ಪುಣ್ಯದ ಫಲದಗೋಸ್ಕರವಾಗಿ ಇವತ್ತಿನ ದಿವಸ ನಾವು ನೀವು ಎಲ್ಲಾರು ಇಲ್ಲಿ ಕೂಡಿದೇವಲ್ರಿಪ್ಪ ಕೂಡಿದೇವಿ ಹೌದಾ ಯಾವ ಬಿಜಾಪುರ ಜಿಲ್ಲೆ ಹೌದಾ ಇಂಡಿ ತಾಲೂಕಿನ ಹತ್ಕೋಳಿಕೆ ಗ್ರಾಮದ ಗುರು ಹಿರಿಯರೆಲ್ಲಾರು ಕೂಡಿಕೊಂಡು ಏನ್ ಮಾಡ್ಯಾರಿಪ್ಪ ಈ ಮಾರಾಯಮುತ್ತೇನ ಒಂದು ಗುಡಿ ಶಾಂತಿ ನಿಮಿತ್ತವಾಗಿ ಹೌದೌದು ಏನೋ ಪರಮಾತ್ಮನ ಸೇವಾ ಕೇಳಬೇಕನ್ನುವಂತ ಹವ್ಯಾಸವನ್ನು ಇಟ್ಟುಕೊಂಡು ಮತ್ತೇನ್ ಮಾಡ್ಯಾರಿಪ್ಪ ಇಲ್ಲೆರಡು ಕಲಾ ಸಂಘಗಳನ್ನ ಮಾಧ್ಯಾನಿಗಳು ಕೊಡ್ಸ್ಯಾರ ಏನ್ರಿಪ್ಪ ಕೊಡ್ಸ್ಯಾರ ಹೆಂಗ ಕೊಡ್ಸ್ಯಾರಿಪ್ಪ ನಿಮ್ ಹಣಕ್ಕೆ ರೊಕ್ಕ ಬಡದು ಕೊಡ್ಸ್ಯಾರ ಮತ್ತಂಗ್ ಕೊಡ್ಸ್ಯಾರ ಸಂಜೆ ಇದು ಕೂಡ ಅವ್ರೇನು ಕೊಟ್ಟಾರ ಏನಾಗವ ಯಾವ ಕಲಾ ಸಂಗತಿ ಕೇಳಿದ್ರೆ ಯಾವ್ಯಾವ್ರಿಪ್ಪ ಯಾವ ಸಾಂಗ್ಲಿ ಜಿಲ್ಲೆ ಜೋತ ತಾಲೂಕಿನ ಉಟ್ಟಗಿ ಗ್ರಾಮದ ಭರಮದೊಡಲಿನ ಸಂಘ ಇನ್ನೊಂದು ಚಿಕ್ಕ ಸಂಘ ಇನ್ನೊಂದು ಯಾವ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಅಫ್ಜಲ್ಪುರ ಗ್ರಾಮದ ಭಾಗವಾಡಿ ಸಿದ್ದೇಶ್ವರ ಡೋಳು ಹಾಡಿನ ಸಂಘ ಕೊಡ್ಸ್ಯಾರ ಅಲ್ರಿಪ್ಪ ನಮ್ಮ ಪುಂಡ್ಲಿಕಣ್ಣನ ಮೇಳನ್ನ ಕೊಡ್ಸ್ಯಾರ ಕುಡ್ಸ್ಯಾರ ಹೌದೌದು ಏನೋ ಯಾಕಂದ್ರ ಯಾಕ ಈ ಬತ್ಗುಣಿಗೆ ಗ್ರಾಮಕ್ಕೆ ಬಹುತೇಕವಾಗಿ ಒಂದು ನಾವು 20 ಸಲ ಬಂದಿರ್ಬೇಕು ಬಂದಿದೇವಲ್ರಿಪ್ಪ ಆದ್ರೂ ಕೂಡ ನಮ್ ಮ್ಯಾಗಿನ ಪ್ರೇಮ ಹೋಗಿಲ್ಲ ಯಾಕಂತ ಕೇಳಿದ್ರೆ ಅವ್ ನೋಡ್ರಿ ನೀವು ಹೌದ ಒಮ್ಮೆ ಊಟ ಮಾಡಿದ ಊಟ ಮತ್ತೊಮ್ಮೆ ಉಡ್ಬೇಕಾದ್ರ ಬೇಸರ ಆಕದ ಬೇಸರ ಆಕದ ಒಮ್ಮೆ ಹುಟ್ಟಿದಾರಿಗೆ ಮತ್ತೊಮ್ಮೆ ಉಡ್ಬೇಕಾದ್ರ ಬೇಜಾರ ಆಕದ ಬೇಜಾರ ಆಕದ ಒಮ್ಮೆ ನೋಡಿದ ಊರು ಮತ್ತೊಮ್ಮೆ ನೋಡ್ಬೇಕಾದ್ರ ಹೌದು ಬಹಳ ಬೇಜಾರ ಆಕದ್ರಿಪ್ಪ ಬೇಜಾರ ಆಕದ ಒಮ್ಮೆ ಕೇಳಿದ ಹಾಡು ಮತ್ತೊಮ್ಮೆ ಕೇಳ್ಬೇಕಾದ್ರು ಕೂಡ ಬಹಳ ಬೇಸರ ಆಗ್ತದ್ರಿಪ್ಪ ಬೇಸರ ಆಗಿರ್ತದ ಆದ್ರೂ ಕೂಡ ನೀವೆಲ್ಲ ಬೇಜಾರವನ್ನು ಮಾಡಿಕೊಳ್ಳಾರ್ದೆ ಹೌದು ನಮ್ಮ ಮ್ಯಾಲ ಪ್ರೇಮಿಟ್ರಿ ಪುಣ್ಯಾತ್ಮರೆ ಎರಡೂ ಮ್ಯಾಲಗಳನ್ನು ಕುಡಿಸಿರಿ ನಿಮ್ ಹೊಟ್ಟೆಯಾಗ ಮೊದಲೇ ಬಹಳ ದಿನ ಆಯ್ತು ಉಟ್ಟಿಗೆಯವ್ರನ್ನ ಅಫ್ಜಲ್ಪುರ ಕೂಡಿಸ್ಬೇಕಂತ ಹೇಳಿ ಹಿಂಗ ಅಪೇಕ್ಷೆ ಇತ್ತೇನ್ರಿಪ್ಪ ಇತ್ತು ಅದು ಏನೋ ನಮ್ ಪುಂಡ್ಲಿಕಣ ಇದು ಜಾತ್ರೆ ಮಾರಾಯ ಮುತ್ತೆಂದು ಹೌದು 14ನೇ ತಾರೀಕಿಗೆ ಆಗುದಿತ್ತು ಇದು ಮೊದಲ ಮತ್ತೇನ್ ಅರ್ಚನೆ ಆಯ್ತ್ರಿಪ್ಪ 14ನೇ ತಾರೀಕಿಗೆ ಆಗುದಿತ್ತು ನಮಗ ಭಂಡಾರ ಕೊಟ್ಟು ಪುಂಡ್ಲಿಕಣ್ಣ ಹತ್ತದಾಗ ಪುಂಡ್ಲಿಕಣ್ಣ ಅವ್ರು ನಮ್ಮ ಊರ ಕಾರ್ಯಕ್ರಮದ ಪದ್ಧತಿ ಮಾಡಿ ಬರ್ಲಾಕ ಆಗುದಿಲ್ಲ ಅಂದಾಗ ಅವಾಗ ಉತ್ನಾಳ ನಮ್ಮ ಪರಶು ಮಾಸ್ತರ್ ಈ ಕಾರ್ಯಕ್ರಮವನ್ನ ಪಾಟ್ರಿಪ್ಪ ಕೊಟ್ಟಿದ್ರು ಆದ್ರೂ ಕೂಡ ಮಾರಾಯ ಮುತ್ತೆ ಇಚ್ಛೆ ಮಾಡುದು ಅದಕ್ಕೆ ಹೇಳ್ತಾರ ಏನೇ ಚೇತಾರಿಪ್ಪ ಇಚ್ಛೆ ಮಾರಕ್ ಸುಟ್ಟಿಲ್ಲತ ನಾವ ಹಿಂಗ್ರಿಪ್ಪ ಮಾತ ಮನಸ್ನಾಗ ಸರ್ ಇಚ್ಛೆ ಆಯ್ತಂದ್ರ ಅದು ಹಂಗೆ ಹಾದಿ ಸಿಗ್ತಾತಿ ಹಂಗ ಇಚ್ಛೆ ಇರ್ತಾವ ಹಂಗೆ 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 ಈ ಬತ್ಕುಣಿಗೆ ಗ್ರಾಮದ ಮಾರಾಯ ಮುತ್ತೆ ಅನ್ನ ಮುಂದೆ ಅಫ್ಜಲ್ಪುರದವ್ರು ಮತ್ತು ಹುಟ್ಟಿದೇವ್ರ ಅಡಿಕೆ ಹಚ್ಚಬೇಕಂತ ಹೇಳಿ ನಿಮ್ ಮನಸ್ಸಿನಾಗ ಏನ್ ಇತ್ತಲ್ಲ ಅದೇ ಮನುಷ್ಯಂತಕ್ಕೆ ಮಾಡುವಂಗೆ 14 ತಾರೀಕು ಕ್ಯಾನ್ಸಲ್ ಆಗಿ 27 ತಾರೀಕು ಬಂತು ಹಂಗ ತೊಂದ್ರೆ ತಂದಿಟ್ಟ ಮುತ್ತಿ ಹೌದಾ ಹೌದಾ.
ಹೌದು ಯಾಕಂತ ಕೇಳಿದ್ರೆ ಯಾಕೆ ಅದು ಯಾರ ಮೇಲೆ ಅದು ಹೇಳ್ತಾರೆ ಇನ್ನೊಂದು ಕಡೆ ಹೌದು ಯಾರ ಅನಿಬಾರ್ದಾಗ ಅನ್ನೋದು ಅವರೇ ಉಡ್ಬೇಕಾಗ್ಯದ್ರಿಪ್ಪ ಖಾನೆ ವಾಲೆ ನಾಮ ಠಾನೆ ಪರ್ಲಿಕ್ಕೆ ಅನ್ನುವ ಹೆಂಗಂದ್ರೆ ಏನ್ರಿಪ್ಪ ಮಾತ ಯಾರ ಅನಿಬಾರ್ದಾಗ ಅನ್ನದ ನೋಡು ಅದನ್ನ ಅವರೇ ಉಣಬೇಕಾಗ್ಯದ ಎಲ್ಲಾರು ಉಳ್ಳಾಕ್ ಬರಂಗಿಲ್ಲೇನ್ರಿಪ್ಪ ಎಲ್ಲಾರಿಗೂ ಅದು ಸಿಗಂಗಿಲ್ಲ ಇಲ್ಲಿ ಬಂದವರೆಲ್ಲ ಉಂಡರತ್ತೆ ಇಲ್ಲತ್ತೆ ಇಲ್ಲಿ ಬಂದವರು ಆ ಉಂಡಾರೇ ನೀನು ನಾವೊಂದ್ ಮಾತು ಕೇಳ್ತ ಕೇಳ ಈ ಬದುಕುಣಿಕೆ ಊರಾಗ ಇಷ್ಟೇ ಮಂದಿ ಅದೇ ನೀನು ಹೆಚ್ಚಿಗೆ ಮಂದಿ ಐತೈತಿ ತೊಂಬೈದ್ 15,000 ಗಟ್ಲೆ ಜನಸಂಖ್ಯೆ ಇರ್ಬೇಕಲ್ಲ ಊರಾಗ ಖರೆ ಇದು ಇಷ್ಟೇ ಮಂದಿ ಯಾಕೆ ಬಂದ ಉಳ್ಕಿದವ್ರು ಯಾಕೆ ಬಂದಿಲ್ಲ ಅವ್ರಿಗೆ ಹೇಳಿಲ್ಲ ಬರ್ತಾರ ಅವ್ರಿಗೆ ಹೇಳಿಲ್ಲ ಅವ್ರಿಗೆ ಹೇಳಿಲ್ಲ ಇದು ಜಾತ್ರೆ ಮುಂದೆ ಅಂತ ಅವ್ರಿಗೆ ಗೊತ್ತಿಲ್ಲ ಯಾಕೋಗುಳ್ಯ ವಾಟ್ಸಾಪ್ ದಾಗ ಬಿಟ್ಟವ್ರು ಓ ಉಸಳು ಮಗರ ಯಾರು ಉತ್ಸದಿರಿ ವಾಟ್ಸಾಪ್ ದಾಗ ಬಿಟ್ಟವ್ರು ಕೀಳ್ ಚಚ್ಚು ಮೊಬೈಲ್ ಇದ್ದವ್ರು ಅಟ್ಟೆ ನೋಡ್ತಾರ ನಾನ್ ದೊಡ್ಡದಿನಿ ಇದು ನೀ ಹೇಳಲ್ ಹೆಂಗಾಗಿ ನಿಂತ ಕೇಳಿದ್ರ ಹೆಂಗಾಗ್ಯದಪ್ಪ ಇದು ಹೆಂಗಾಯ್ತತಿ ಕೇಳಿದ್ರ ಹೆಂಗ ಇದು ದೀಪಾವಳಿಕ್ಕಿಂತ ಮೊದಲು ಮಾನೆ ಮ್ಯಾಬು ಆಯ್ತು ಗೊತ್ತಾವಿಲ್ಲ ಮಾನೆ ಮ್ಯಾಗ್ಯದಲ್ರಿಪ್ಪ ಮಾನೆ ಮನ್ಯಾಗ 9 ದಿವಸ ದೀಪ ಇರ್ತಾವ ಅನಿ ಕಡೆಗೆ 5 ದಿನ ಇರ್ತಾವ ಅನಿಕೆ ಕಡಿ 9 ದಿವಸ ಇರ್ತಾವ 9 ದಿವಸ ದೀಪ ಇರ್ತಾವ ಇರ್ತಾವ ಮಾನೆ ಮಿ ಅಮಾಸಿ ಇನ್ನೊಂದ್ 5-6 ದಿವಸ ಇತ್ತು 4 ದಿನ ಇರ್ಲಾಕಾಗಿ ಖಂಡಿತ ವಾಯ್ ಹಂತಿಗೆ ಅಂದ ಏನತ್ತ ಏ ಮತ್ತ ಮನೆ ಮೇಲೆ ಸರಿ ಬಂದದ ಮನಿ ಸನಿ ಮನೆ ಸನಿ ಬಂದದ ಮನೆಯ ಸಾರ್ಸೋದಿರ್ತದ ಮತ್ತ ಮಾನ ನಮಾಜ್ ಬರಕ್ ಹೀಗೆ ಪ್ರೋಗ್ರಾಮ್ ಆಯ್ತು ಪ್ರೋಗ್ರಾಮ್ ಮಾಡಿ ಎಲ್ಲ ಮುಗಿಸಿ ಎಷ್ಟಾಗಿರು ಪ್ರೋಗ್ರಾಮ್ ಅಂದ್ರೆ ಏನು ಮಗನ ಯಾನಾರ ಸ್ವಲ್ಪ ಬಾಯಿ ಕೈಯ ಪಿಯ ಮಾಡ್ಕೊಳ್ಬಹುದು ಅಂದಾಗ ಹೇಳ್ತಿದ್ರು ಯಾನ್ ಮಾಡ್ಕೋತ್ ಮಾಡ್ಬೇಕಾರೆ ಅಮಾಸಿ ಬರಟ್ಟಿಗೆ ಮನಿ ಸಾರ್ಸೋದ್ರಾಗ ಯಾನ್ ಮಾಡ್ತ ಮಾಡಿ ಅಮಾಸಿ ಬರಟ್ಟಿಗೆ ಹೊಗ್ಯಾನ್ ಹೊಗಿಬೇಕು ಮನಿ ಸಾರಿಸ್ಬೇಕು ಎಲ್ಲ 9 ದಿನ ನಾವು ಎಲ್ಲ ಸ್ವಚ್ಛ ಇರ್ಬೇಕು ಸ್ವಚ್ಛ ಇರ್ಬೇಕಾದ ಏನ್ ಮಾಡ್ತಿ ಮಾಡೋಣ ಏ ಅಮಾಸಿನ 2-3 ದಿನ ಎರಡಿಗೆ ಮಾಡಿ ಕಡಕಂತ ಕೇಳಿ ಈ ಮಗ ಗಾಂಡಿದ್ದವ್ ಇಂಡಿ ಬಜಾರ್ ಕಾದ್ ಮಂಗಳಾರ ದಿನ ಹೊತ್ತು ಮರಿ ತೋಡಿ ಯಾನ್ ತೋಡ್ ಹೋದೆ ಹೋಗಿ ಸಂತಿಯೆಲ್ಲ ತಿರುಗೇನ ಮಾಡ್ದ ಚಂಜಾನ ಏನ್ ಮಾಡ್ದ ಬರು ಮುಂದ ಏನ್ ಮಾಡ್ಯಾನ್ರಿಪ್ಪ 1 ಕಿಲೋ ಮಟನ್ ತಗೊಂಡ ಹೋತಿಂದು ಮಟನ್ ಹೋತಿನ ಇರ್ತದ ಏ ಮತ್ತ ಆಳ ನಮನ ಇರ್ತಾವ ಮಟನ್ ಬೇಗ ಹೋಗುಳ ಹೇಳನು ಎಷ್ಟು ನಮನ ಇರ್ತಾವ ಯಾರ ಚಿಕನ್ ಅತ್ತಾರ ಯಾರ ಮಟನ್ ಅತ್ತಾರ ಅವಾಗ ಮಟನ್ ತಗೊಂಡು ಮನೆಗೆ ಬಂದ ಬಂದ ಮನೆಗೆ ಬಂದು ಅದನ್ನ ಹೆಂಡತಿ ಕೈಯಾಗ ಕೊಟ್ಟ ಬೈದು ಕಿಡಿಕೆ ಆಗಿಟ್ಲು ಕೊಟ್ಟ ಇಟ್ಲು ಇವ ಏನಂದ ಏನಕ್ಕನ್ರಿಪ್ಪ ಏನಿಲ್ಲ ಸ್ವಲ್ಪ ನಾ ಬಸ್ ಸ್ಟ್ಯಾಂಡ್ ಕಡೆ ಹಾಯ್ ಬರ್ತೀನಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಏನಾರ ಒಂದ್ ಸ್ವಲ್ಪ ನೈಟಿಂಗ್ ಇಟ್ಟು ಹೊಡು ಬಾಯಿ ಕೈ ಮಾಡ್ಕೊಂಡ್ ಬರ್ತೀನಿ ಪರಾತಿಗೆ ನೀವು ಅಡಿಗೆ ಮಾಡಿ ಸುಕ್ಕ ಗಿಕ್ಕ ಹೊಡು ಪತ್ತೆ ಸರಿ ಮಾಡಿರು ಇಬ್ರು ಕೂಡ ಊಟ ಮಾಡೋರು ಇದನ್ನು ಒಂದ್ ಮೇ ಚಲೋ ಅದ ತಿಳಿವ ಬಸ್ ಸ್ಟ್ಯಾಂಡ್ ಪಾದ ಹ್ಯಾಂಡ್ತಿದ್ದ ವಿಚಾರ ಮಾಡಿದ್ರು ಏನ ಇದು ಕುಡುವ ಬತ್ತ ಗಿರಿಯಕ್ಕಿ ಇದೇನ್ ಉಣತಾವ ಬಿಡ್ತಾವ ಅಂತ ಹೇಳಿ ಹ್ಯಾಂಡ್ತಿ ಏನ್ ಮಾಡ್ಯಾರಿಪ್ಪ ಹ್ಯಾಂಡ್ತಿ ತವ್ರ ಮನೆ ಇದ್ದೂರಾಗಿತ್ತು ಅಳ್ಯಾನ ಕರ್ದ ಅಳ್ಯಾನ ಕೈಯಾಗ ಅದೊಂದ್ ಕಿಲೋ ಮಟನ್ ತವ್ರ ಮನೆ ಕೊಟ್ಟು ಕಳಿಸ್ಬಿಟ್ಟಳಕ್ಕಿ ಹೌದು ಐತಪ್ಪ ಹೊಡೋದಿರ್ತಾವ ಹಳೆಯ ಗೊತ್ತಾರ ಅವ ಒಂದ್ ತಾಸು ಬಿಟ್ಟು ಹೊತ್ತು ಮನೆಗೆ ಲಸಕಾಗುದ್ರಾಗ ಅಕಾಡೆಮಿಕ್ ನಮ್ ಸೋಲಾಡ್ಕೋತು ಹೌದು ಹಾಲಿನ ಸಾಲಾಗಿತ್ತೆ ಅವನಿಗೆ ಒಟ್ಟೆ ಸಾಕ್ತಿದ್ರ ಮನೆಗೆ ಬಂದ ಅಡಿಗಿರ ರೆಡಿ ಆಗ್ಯದಿಲ್ಲ ಅಡಿಗೆ ಮಾಡಿದಿಲ್ಲ ನೋಡಿ ನಿಕಳ್ತು ಸ್ವಲ್ಪ ಮಸಾಲಾ ತೋಂದ ಕೂಡ ನೀ ಹಾಂತಿ ಏನಂದಳು ಏ ತವಳ ಅವನ ಇಂಡಿ ಬಜಾರ್ನಲ್ಲಿ ಯಾವ ಮೂರ್ತಿಲೇರಿ ಮಟನ್ ತಂದಿ ಏನಾಯ್ತು ನೀ ಮಟನ್ ಕೊಟ್ಟು ಹಾರಿ ಹೊರಗೆ ಮುಸ್ರಿ ತಿಂತೀವಿ ನಾ ಕಿಡಿಕೆಗಿಟ್ಟು ಮುಸ್ರಿ ತೊಳೆದ್ರಾಗ 1 ಕಿಲೋ ಮಟನ್ ಬೆಕ್ಕೆ ತಿಂದು ಹೋಗ್ಯದ ಎಲ್ಲ ಆಂಧ್ರಕ್ಕೆ ಹೌದು ಹೌದು ಕರೆನಿ ಬೆಕ್ ತಿಂದು ಹೋಗ್ಯದ ಗಂಡ ಅಂದ ತಗದ್ ಘಾತ್ ಆಗ್ಯದಲ್ಲ ನಾವು ಕರೆನೆ ಬೆಕ್ ತಿಂದಲ್ಲ ಏ ಕರೆನೆ ಬೆಕ್ ತಿಂದ್ರೆ ಏನೇನು ಸುಳ್ಳು ಹೇಳ್ತೀನಿ ನಾನು ನೋಡಿ ಪ್ಲಾಸ್ಟಿಕ್ ಆಗಿ ಕೊಲ್ಲಾ ಬಿದ್ದಾವ ನಿಮ್ದು ಏತಿ ತೋರಿಸಲು ಗಂಡ ಕುಡಿಯಲಕ್ಕರೆ ಹುಷಾರಿತ್ತು ಕಿರಿಕಿ ಅದೇನಕ್ಕನ್ರಿಪ್ಪ ಬೆಕ್ ತಿಂದ ಖರೆ ಇತ್ತ ನಾನು ಮನ್ಯಾನ ಬೆಕ್ ತಿಂದಾರ ಯಾರ ಮಗ್ಗ ಮನಿ ತಿಂದದಂದಿವ ಏ ಮನ್ಯಾನ ತಿಂದಾರ ಬೆಕ್ಕ ನೋಡ್ರಿ ಕೂತ ನೋಡ್ ಕಿಡಿಕ್ಯಾಗ ಮನೇನ ಬೆಕ್ಕೆ ತಿಂದದ ಅಂದಿವ ಅದ ನೋಡೋಣ ಬೆಕ್ಕ ನನ್ ಕಡೆ ತೋಂಬ ಹಿಡ್ಕೊಂಡ್ ಅಂದಿವ ಹಿಡ್ಕೊಂಡ್ ತೋಂಬ ಹೇಳ್ತಾರೆ ತೋಂಬ ಅದ ಅಂದ ಕೂಡಲಿನ ಬೆಕ್ಕ ಹಿಡ್ಕೊಂಡ್ ತಂದ ಕೊಟ್ಳು ಕೊಟ್ಳು ಗಂಡಂದ ಮನ್ಯಾಗ ತಕಡಿ ಯಾರಿಲ್ಲ ಏ ತಕಡಿ ಐತ್ರಿ ನೀನು ಇಂಡಿ ಬಜಾರ್ ಹೋಗಿ ಉಳ್ಳಾಗಡ್ಡಿ ಬದನೆಕಾಯಿ ಮೆಣಸಿನಕಾಯಿ
ಮಜ್ಜಿಗೆ ಕಾಯಿ ಎಲ್ಲ ಮಾರ್ಕೊಂಡು ಇಲ್ಲಿ ಐತೆ ನೋಡಿ ತೋರಿದು ತಕಡಿ ತಕಡಿಲ ಐತೆ ತಕಡಿ ಕೂಡ ಕಿಲೋ ಕಲ್ಲು ಐತಿ ಎರಡನೇ ಐತೆ ಕೇಳಿ ಗಂಡನ ಕೈ ತಂದು ಕೊಟ್ಟಳು ಗಂಡ ಕುಡುಕಿದ್ದಕ್ಕರ ಚಾಣಾಕ್ಷಿದ್ ಏನ್ ಮಾಡ್ದ ಏನ್ ಮಾಡ್ರಿಪ್ಪ ಒಂದು ಬಾಜುಕ್ ಕಿಲೋದ ಕಲ್ಲ ಒಂದು ಬಾಜುಕ್ ಕಾಟಾದಾಗ ಬೆಕ್ಕಿಟ್ಟ ಬೆಕ್ಕಿಟ್ಟು ಅದ್ ನಡುವಿನ ಮುಳ್ಳು ಇರ್ತದಲ್ಲ ಕಾಟಾದು ತಕಡಿ ಮುಳ್ಳು ಹಿಂಗ ಎತ್ತಿ ಹಿಡ್ದ ಕರೆಕ್ಟ್ ಗಾಡಿ ಹೆತ್ತು ಆಗ್ಲಿಲ್ಲ ಕಮ್ಮು ಆಗ್ಲಿಲ್ಲ ಒಂದ್ ಕಿಲೋವೇ ಆಯ್ತಪ್ಪ ಬೆಕ್ಕ ಬೆಕ್ಕ ಅವ ಗಂಡಂದ ಬೆಕ್ಕ ಒಂದ್ ಕಿಲೋ ಆಗ್ಯದ ಅಂದ್ರೆ ಒಂದ್ ಕಿಲೋ ಮಟ ತಿಂದ್ರಿ ಬೆಕ್ಕಿನ ಕಾಟ ಎಲ್ಲಿ ಹೋಯ್ತು ನನ್ನ ಕಂಡಿ ಎಲ್ಲಿ ಹೋಯ್ತು ಹೇಳ್ ಹೇಳಿ ಬಿದ್ರು ಬರೀ ತಗೋತಿ ಅನ್ನವ ಅವಾಗ ಏನ್ ಹೇಳ್ತಾಳ್ರಿಪ್ಪ ಇಲ್ರಿ ನನ್ನ ಕಡೆ ತಪ್ಪಾಗ್ಯದ ನಾ ಸ್ವಲ್ಪ ನಿಮಗ್ ತಿಳಿಯಾರ್ದಂಗ ತಿಳಿ ತವ್ರ ಮನಿ ಕೊಟ್ಟು ಕಳ್ಸಿನ್ರಿ ಹೇಳ್ದಕ್ಕೆ ಆಡ್ತಿ ಆಡ್ತಿ ನೀ ಹಂಗ ಬೆಕ್ಕ ಕಾಟ ಮಾಡ್ದಂಗ ನನಗ ದಗ್ ಹಚ್ಬೇಡಿ ಏನ ಬೆಕ್ಕ ಕಾಟ ಮಾಡ್ದಂಗ ಮಾಡವ್ರ ತಕಡಿ ಕಲ್ಲು ಇರ್ತವ್ರ ಕೊಬ್ಳೆ ತಕಡಿ ಕಲ್ಲು ಮಾಡಿದೆ ಅಂದ್ರೆ ತವ್ರ ಮನಿಗೆ ಒಂದ್ ಕಿಲೋ ಹೋಗಿದ್ ಎರಡ್ ಕಿಲೋ ತಂದು ಕುಡ್ಬೇಕಾಗ್ತ ನನ್ನ ಮಗ ಅದು ಏನ್ ಹಾಕಾರ ಹಾಕಾರ ಮುಂದ ಎಲ್ಲಿ ನೀವೆಲ್ಲ ಬಹಳ ಸಂತೋಷದಿಂದ ಹೌದು ಶಾಂತಿ ಕಾಪಾಡ್ಕೊಂಡು ಕೂತೀರಿ ಮಹಾರಾಯ ಮುತ್ತನ ಮ್ಯಾಲ ಅಂತ ಒಂದು ವಿಶ್ವಾಸ ಸರ್ದಾ ನಿಮ್ಗ ನಂಬಿಕೆ ಐತಿ ಮಂದಿ ತೋಡೆ ಇರ್ಲ ಕರೆ ಹೌದು ಆದ್ರೂ ಕೂಡ ನೀವು ಬಹಳ ಎಲ್ಲ ಪ್ರೇಮಿಗಳು ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಸರ್ದ ಇಟ್ಕೊಂಡು ಕೂತೀರಿ ಕೂತೀರಿ ಅಂತ ಪ್ರೇಮಿಗಳದ್ರಿ ಹೌದು ಯಾಕ ಪ್ರೇಮಿಗಳಂತ ಕೇಳಿದ್ರ ಯಾಕ್ರಿಪ್ಪ ಮಹಾರಾಯ ಮುತ್ತಿನ ಪವಾಡ ಬಹಳ ದೊಡ್ಡದಷ್ಟದ ಬಹಳ ಕೈಲಾಸನ ಸುದ್ದಿ ಪಾತಾಳದ ಹಿಂದ 12 ವರ್ಷದ ಸುದ್ದಿ ಮುಂದ 12 ವರ್ಷದ ಸುದ್ದಿ ಅದೇ ಪಾತಾಳ ಭೇದ ಕೈಲಾಸನ ಸುದ್ದಿ ಹೇಳ್ಯಾರ ಅಂತವ್ರು ಗುಡಿ ಆಗ್ಯಾವ ಗುಡಿ ಆ ಗುಡಿ ಕಟ್ಕೊಂಡು ಕೂತಾರ ಗುಡಿ ಕಟ್ಕೊಂಡು ಕೂತಾರ ಹಾಗ ಅಂತ ಕೆಲಸ ಮಾಡ್ಯಾರನ್ನ ಅವ್ರು ಗುಡಿ ಹಾಕವ 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 ಹಂಗ ಗುಡಿ ಕಟ್ಕೊಂಡು ಹಂಗ ಕೆಲಸ ಮಾಡ್ಬೇಕಾದ್ರೆ ಭಗವಂತನಲ್ಲಿ ನಾವು ನೀವೆಲ್ಲಾರು ದುಡಿಬೇಕಾಗ್ತ ದುಡಿಬೇಕಾಗ್ತದ ಭಗವಂತನಲ್ಲಿ ದುಡಿದೆ ಅಂದ್ರ ಭಗವಂತನೇ ಕಟ್ತಾನ ಗುಡಿ ಮತ್ತೆ ಯಾರು ಕಟ್ತಾರ ಬಂದು ಏನ್ ಏನಂದಿ ಅಲ್ಲ ಭಗವಂತನಲ್ಲಿ ದುಡಿಬೇಕಂತ ಹೇಳಿ ಹಾ ಭಗವಂತನಲ್ಲಿ ನಾವು ದುಡ್ದೇವತ್ತೇಳಿ ಏನ್ ಭಗವಂತನೇ ಗುಡಿ ಕಟ್ತಾನೋ ಮತ್ತೆ ಯಾರಿಗಿರು ಬಂದ್ ಕಟ್ತಾರೆ ಇಲ್ಲಿ ಅವನಲ್ಲಿ ದುಡಿದ್ರ ಕಟ್ಟೋ ಒಂದು ಬುದ್ಧಿ ಭಕ್ತರಲ್ಲಿ ಅವ ಕೊಡ್ತಾನಂತ ಶಕ್ತಿ ಪರಮಾತ್ಮನಂತಲೇ ಐತಿ ಐತಿ ಎಲ್ಲಿ ಇಲ್ಲಿತನ ಬಹಳ ಸಂತೋಷದಿಂದ ಕೇಳಿರಿ ಕೇಳಿರಿ ಏನು ನಮ್ಮ ಕಾರ್ಯಕ್ರಮ ಎಡಬಿಡದೆ ನಡೆದಿರದಿಂದ ಇದೇ ನಿನ್ನೆ ನಿಮ್ಮ ಇಂಡಿ ತಾಲೂಕು ಬರಗೂಡಿಗೆ ಹಾಡಿದನು ನಮ್ಮ ಕಾರ ಮಾರಾದ್ರು ನಾವು ಹೌದು ಅಲ್ಲೇ ಯೂಟ್ಯೂಬ್ ನೋಡೇ ಬಗ್ಗೆ ಬಂದಿರ್ರಿ ಆ ರೇವಣಸಿದ ದ್ಯಾಮುಗಳ ಮತ್ತ ನಾಗಣಸುರದವ್ರು ಒಬ್ರು ಕಳೂರಿಗೆ ಅವ್ರು ಅವ್ರ ಮೂರೇ ಮನೆ ಯಾಕೆ ಬಂದಾರ ನಿನಗೂ ಗೊತ್ತಿಲ್ಲ ಯಾಕ ತ್ರಿಮೂರ್ತಿ ತಂದವ್ರು ತ್ರಿಮೂರ್ತಿ ಅವ್ರದ ಮೂರು ಮಂದಿ ದೋಸ್ತಿ ಅಂದ್ರ ಇಲ್ಲಿ ಮೂರೇ ಮಂದಿ ಬರ್ಬೇಕ ಇವ್ರು ಹೌದಾ ಹೌದು ಅದ್ರಾಗ ಒಬ್ಬ ದ್ಯಾಮುಗಳು ಇದ್ರೆ ಇದ್ರಾಗ ಒಬ್ಬ ದ್ಯಾಮುಗಳು ಅದಾನ ಅದಾರ ಅವರು ರೇವಣಸಿದ್ದ ದ್ಯಾಮುಗಳು ಇದ್ರೆ ಇಲ್ಲಿ ಸಂತೋಷ್ ದ್ಯಾಮುಗಳವರು ಮತ್ತ ನಮ್ಮ ನಾಮದೇನ ಪವಾರ್ ಅವರು ನಮ್ಮ ಇನ್ನೊಬ್ರು ನಮ್ಮ ಶೇಖರ್ ಅಣ್ಣವರು ಬಹಳ ಒಳ್ಳೆ ರೀತಿಯಾಗಿ ನಮ್ಮನ್ನ ಬಹಳ ಒಳ್ಳೆ ರೀತಿಯಾಗಿ ಪರಿಚಾರಕ್ಕೆ ತಂದಿಟ್ಟಾರ ಪರಿಚಾರಕ್ಕೆ ತಂದಾರ ಮನಸ್ಸಿನಾಗ ಬರ್ತಾನ ನಿಮ್ ಟಿವಾಲಿನೂ ಮಾಡಕ್ ಸಿಕ್ಕಿತ್ತಿ ಅದ್ರವ್ರು ಸುಮಾರು ಮಾಡ್ತಾರ ಬಿಡ್ತಾರ ನಮ್ಮ ಆರ್ಗಿ ಪಿಂಟು ಮಾಸ್ತಾರ ಕೇಳ್ಕೊಂಡ್ ಅಲ್ಲಿ ಹೋಗಿ ಗೊತ್ತಾಗ್ತದ ಅಲ್ಲ ಅಂತ ಕೆಲಸ ಮಾಡ್ಯಾನ ಅವ್ನಿಗೆ ಸುಮಾರು ಆಗ್ಯಾವ ನಾನು ಅದಕ್ಕೆ ಹೇಳ್ದಾರ ಮತ್ತ ಅಲ್ಲ ನಾನ್ ಸುಮಾರು ಮಾಡ್ದೆ ಅಂತ ಅವ್ರು ಬಿಡವ್ರ ಹೋಗೊಳ್ಳೆ ಮತ್ತ ಯಾರ ಅಂತ ಹೇಳತ್ತಿದ್ದಲ್ಲ ಇರ್ಲಿ ಆದ್ರೂ ಕೂಡ ನೀವು ಈ ಕಡೆ ಅವ್ರ ಏನಾದ್ರಿ ಚಲೋದೇ ಬಿಡ್ತೀರಿ ಕೆಟ್ಟದೇನ್ ಬಿಡಂಗಿಲ್ಲ ನೀವು ಎಲ್ಲಾ ಮಂದಿ ಒಳ್ಳೇದ್ ಮಾಡ್ತೀರಿ ಚಲೋ ಚಲೋ ಮಾತಾಡಿದ್ರಿ ಚಲೋ ಚಲೋ ಬಿಡ್ತಾರ ಸುಮಾರು ಸುಮಾರು ಮಾತಾಡಿದ್ರೆ ನೀವ್ ಹೆಂಗ್ ಮಾತಾಡ್ತೀರಿ ಹಂಗ್ ಬಿಡ್ತಾರ ಅವ್ರು ಎಲ್ಲ ಯಾವಾಗ ಬಿಡ್ಬೇಕು ಯಾವಾಗ ಬಿಡಬಾರ್ದು ಅನ್ನೋದು ಅವ್ರಿಗೆ ಅನುಭವ ಇರ್ತದ ಅನುಭವ ಇರ್ಲಾರ್ದಕ್ಕೆ ಎಲ್ಲಾನು ಬಿಡ್ತಿರ್ತಾವ ಹಂಗೇನಿಲ್ಲ ತಮಗೆಲ್ಲರಿಗೆ ಮತ್ತೊಮ್ಮೆ ಶರಣು ಶರಣ ಆಗ್ತೀನಿ ಹೇಳಿ ಇಲ್ಲಿ ಬಹಳ ಎರಡು ಮಾಳಿಂಗನ ಸಂತತಿ ಮೇಳಗಳನ್ನ ಕೊಡ್ಸಿರಿ ಮತ್ತೆ ಬಹಳ ಮಾತಾಡಿದ್ರೆ ನಾಲ್ಕು ಮೂರು ಚಾನ ಹಾಗೆ ನಮ್ಮ ಅಬ್ಚೇಲ್ಪುರ ಕುಂಡ್ಲಿ ಕಣ್ಣವರಿಗೆ ಬಾಳೆ ಹೋಗ್ತದ ಬಾಳೆ ಹೋಗ್ತದೆ ಹಿಂಗೆ ನೀವು ಶಾಂತತೆಯನ್ನು ಕಾಪಾಡುತ್ತೇಳಿ ತಮಗೆಲ್ಲರಿಗೆ ಶರಣು ಶರಣಾರ್ಥಿ ತಮಗೆಲ್ಲರಿಗೆ ಶರಣು ಶರಣಾರ್ಥಿ.